ನಮಸ್ಕಾರ ಸುಮಾರು ಜನರು ಕಮೆಂಟ್ಸ್ ಮಾಡಿದ್ರು ಜಮೀನು ಅಂದರೆ ಕೃಷಿ ಭೂಮಿ ಖರೀದಿ ಮಾಡುವುದಕ್ಕಿಂತ ಮುಂಚೆ ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಯಾವ ಯಾವ ದಾಖಲೆಗಳು ಮುಖ್ಯವಾಗಿ ಚೆಕ್ ಮಾಡಬೇಕು ಮತ್ತು ದಾಖಲೆಗಳಲ್ಲಿ ಏನೇನು ನೋಡಬೇಕು ಎಂದು ಖರೀದಿ ಮಾಡುತ್ತಿರುವ ಜಮೀನಿನ ದಾಖಲೆಗಳು ಸರಿಯಾಗಿ ಇಲ್ಲವೆಂದರೆ ರಿಜಿಸ್ಟರ್ ಆದರೂ ಕೋರ್ಟ್ ಮತ್ತು ಕಚೇರಿ ಅಲಿಯುವ ಸಂದರ್ಭ ಬಂದರೂ ಬರಬಹುದು ಆಸ್ತಿ ಖರೀದಿ ಮಾಡುವರು ಮೋಸ ಕೂಡ ಹೋಗಬಹುದು ಹಾಗಾದರೆ ಜಮೀನು ಖರೀದಿ ಮಾಡುವಾಗ ಯಾವ ಯಾವ ದಾಖಲೆಗಳು ನೋಡಬೇಕು ಜಮೀನಿಗೆ ಸಂಬಂಧಪಟ್ಟಂತೆ ದಾಖಲೆಗಳಲ್ಲಿ ಏನು ಚೆಕ್ ಮಾಡಬೇಕು ಎಂಬುದೇ ನಿಮಗೆ ಗೊತ್ತಾಗಬೇಕೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋದಲ್ಲಿರುವ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಇರುವುದರಿಂದ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಖರೀದಿಸಲು ಅಗತ್ಯವಿರುವ ಮುಖ್ಯವಾದ ದಾಖಲೆಗಳು ಮತ್ತು ದಾಖಲೆಗಳಲ್ಲಿ ಏನೇನು ಚೆಕ್ ಮಾಡಬೇಕು ಅನ್ನೋದನ್ನು ನೋಡೋಣ ಒಂದನೆಯದು ಆಕಾರ ಬಂದ್ ಇದು ಯಾವುದೇ ಒಂದು ಜಮೀನಿನ ಅಂತಿಮ ವಿಸ್ತೀರ್ಣ ಇರುವ ದಾಖಲೆ ಪತ್ರವನ್ನು ಆಕಾರ ಬಂದ್ ಎಂದು ಕರೆಯುತ್ತೇವೆ ಜಮೀನು ಖರೀದಿದಾರರು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನೆಂದರೆ ಆಕಾರ ಬಂದ್ನಲ್ಲಿ ಕೆಲವೊಂದು ಸಮಯದಲ್ಲಿ ಪಹಣಿಯಲ್ಲಿರುವ ಅಳತೆ ಮತ್ತು ಮಾಲೀಕನ ಹೆಸರು ಮತ್ತು ಆಕಾರ ಬಂದ್ನಲ್ಲಿರುವ ಅಳತೆ ಮತ್ತು ಮಾಲೀಕನ ಹೆಸರಿನಲ್ಲಿ ವ್ಯತ್ಯಾಸ ಬಂದರೂ ಬರಬಹುದು ಈ ಎರಡೂ ದಾಖಲೆಗಳು ಅಂದರೆ ಪಹಣಿ ಮತ್ತು ಆಕಾರ ಬಂದ್ ಈ ಎರಡೂ ದಾಖಲೆಗಳು ಒಂದಕ್ಕೊಂದು ತಾಳೆ ಮಾಡಿ ನೋಡಬೇಕು ಸಿಂಪಲ್ ಆಗಿ ಹೇಳಬೇಕೆಂದ್ರೆ ಜಮೀನು ಖರೀದಿದಾರರು ಆಕಾರ ಬಂದನ್ನು ಕುಲಂಕುಶವಾಗಿ ಪರಿಶೀಲಿಸಬೇಕು ಏಕೆಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ಆಕಾರ ಬಂದ್ನಂತೆ ಪಹಣಿ ಇರುವುದಿಲ್ಲ ಮತ್ತು ಕೆಲವು ಪಹಣಿಗಳಿಗೆ ಆಕಾರ ಇರುವುದಿಲ್ಲ ಕಾರಣ ಹಲವಾರು ತಾಂತ್ರಿಕ ತೊಂದರೆಗಳಿಂದ ಹಾಗೂ ಸಂಬಂಧಪಟ್ಟ ಕೆಲವರ ನಿರ್ಲಕ್ಷ್ಯದಿಂದ ಬೋಗಸ್ ಪಹಣಿಗಳು ಇರುವ ಸಾಧ್ಯತೆ ಇದೆ ಆದ್ದರಿಂದ ಆಕಾರ ಬಂದ್ ಪರಿಶೀಲಿಸುವುದು ಉತ್ತಮ ಎರಡನೆಯದು ಪಹಣಿ ಪಹಣಿಯಲ್ಲಿ ಮುಖ್ಯವಾಗಿ ಜಮೀನಿನಲ್ಲಿ ಎಷ್ಟು ಅ ಮತ್ತು ಖರ ಭೂಮಿ ಹೊಂದಿದೆ ಮತ್ತು ಜಮೀನಿನ ಮೇಲೆ ಸಾಲ ಇದ್ರೆ ಎಷ್ಟು ಸಾಲ ಇದೆ ಎಂದು ಪಹಣಿಯಲ್ಲಿರುವ ಋಣಗಳ ಮುಖಾಂತರ ತಿಳಿದುಕೊಳ್ಳಬಹುದು ಮತ್ತು ಪ್ರೆಸೆಂಟ್ ಯಾವ ರೂಪದಲ್ಲಿ ಹಕ್ಕುಗಳು ಬದಲಾವಣೆಯಾಗಿದೆ ಎಂದು ಸರಳವಾಗಿ ಗೊತ್ತಾಗುತ್ತೆ ಖರೀದಿದಾರರು ಪಹಣಿಯಲ್ಲಿರುವ ಸಾಗುವಳಿದಾರರ ಹೆಸರು ನೋಡಬೇಕು ಯಾಕೆಂದರೆ ಸದ್ರಿ ಜಮೀನಿಗೆ ಎಷ್ಟು ಜನ ಸಾಗುವಳಿದಾರರು ಇದ್ದಾರೆ ಅಥವಾ ವಾಸ್ತವಿಕ ಹಕ್ಕುದಾರರು ಯಾರು ಇದ್ದಾರೆ ಎಂದು ಮುಖ್ಯವಾಗಿ ತಿಳಿದುಕೊಳ್ಳಬೇಕು ಅದು ಪಹಣಿಯಲ್ಲಿ ಜಮೀನು ಕೊಂಡುಕೊಳ್ಳುವುದಕ್ಕಿಂತ ಮುಂಚೆ ಈ ದಾಖಲೆಯಲ್ಲಿ ಮೂರನೆಯದು ಫಾರಂ ಟೆನ್ ಒಂದು ಜಮೀನಿನ ಪೂರ್ಣ ಸರ್ವೆ ನಂಬರಿನಲ್ಲಿ ಅನೇಕ ಹಿಸ್ಸಾ ಸಂಖ್ಯೆ ಒಳಗೊಂಡಿರುವ ಹೊಲಗಳಿರುತ್ತವೆ ಇಲ್ಲಿ ಪ್ರತ್ಯೇಕವಾದ ಒಂದು ಭಾಗದ ಹಿಸ್ಸಾ ನಂಬರಿನ ಭಾಗ ವಿಸ್ತೀರ್ಣ ಮತ್ತು ಜಮೀನಿನ ಮಾಲೀಕನ ಹೆಸರು ಒಳಗೊಂಡಿರುತ್ತೆ ಜಮೀನಿಗೆ ಫಾರಂ ಟೆನ್ ದಾಖಲೆ ಹೊಂದಿದ್ದರೆ ಸರಳವಾಗಿ ರಿಜಿಸ್ಟರ್ ಆಗುವುದಕ್ಕೆ ಸಹಾಯವಾಗುತ್ತೆ ನಾಲ್ಕನೆಯದು ಸರ್ವೆ ಸ್ಕೆಚ್ ಜಮೀನಿನ ಸಂಪೂರ್ಣ ಮಾಹಿತಿಯು ನಕ್ಷೆ ರೂಪದಲ್ಲಿ ಪಡೆಯುವುದಕ್ಕೆ ಸರ್ವೆ ಸ್ಕೆಚ್ ಎಂದು ಕರೆಯುತ್ತಾರೆ ಬಿಳಿ ಹಾಳೆಯ ಮೇಲೆ ಚಿತ್ರ ಸಹಿತ ಅಂಕಿ ಸಂಖ್ಯೆ ಬಂಡಿದಾರಿ ಕಾಲು ದಾರಿ ಮೊದಲಾದ ಮಾಹಿತಿ ನಿಮಗೆ ಈ ಸರ್ವೆ ಸ್ಕೆಚ್ನಲ್ಲಿ ಸಿಗುತ್ತೆ ಜಮೀನು ಖರೀದಿ ಮಾಡೋದಕ್ಕಿಂತ ಮುಂಚೆ ಖರೀದಿ ಮಾಡುತ್ತಿರುವ ಜಮೀನು ಒಂದು ಬಾರಿ ಸರ್ವೆ ಮಾಡಿದರೆ ಒಳ್ಳೆಯದು ಏಕೆಂದರೆ ಒಂದೊಮ್ಮೆ ಜಮೀನು ವಾಸ್ತವಿಕವಾಗಿ ಅಳತೆಯಲ್ಲಿ ಕಡಿಮೆ ಇದ್ದರೂ ಇರಬಹುದು ಮತ್ತು ಅಳತೆಯಲ್ಲಿ ವ್ಯತ್ಯಾಸ ಆದಾಗ ಖರೀದಿ ಮಾಡುತ್ತಿರುವ ಜಮೀನಿನ ಸುತ್ತಮುತ್ತ ಇರುವ ಜಮೀನಿನ ಮಾಲೀಕರ ಜೊತೆ ಜಗಳ ಆಗುವ ಸಂಭವ ಬಂದರೂ ಬರಬಹುದು ಆದ್ದರಿಂದ ಜಮೀನು ಸರ್ವೆ ಮಾಡಿಸುವುದು ಒಳ್ಳೆಯದು ಸರ್ಕಾರದ ಪರವಾನಗಿ ಪಡೆದ ಭೂಮಾಪಕರಿಂದ ಅಂದರೆ ಸರ್ವೆ ಮಾಡುವವರಿಂದ ಬೇಗ ಸರ್ವೆ ಮಾಡಿಕೊಳ್ಳುವುದಕ್ಕೆ ಅವಕಾಶವಿದೆ ಐದನೆಯದು ಲೆವನಿ ಸ್ಕೆಚ್ ಒಂದು ಪೂರ್ಣ ಜಮೀನು ವಿಂಗಡಣೆ ಮಾಡಿ ಅದು ಮಾರುತ್ತಿದ್ದರೆ ಆ ಒಂದು ಪೂರ್ಣ ಜಮೀನಿನಲ್ಲಿ ಪ್ರತ್ಯೇಕಗೊಂಡ ಜಮೀನಿಗೆ ಲೆವನಿ ಸ್ಕೆಚ್ ನಕ್ಷೆ ಬೇಕಾಗುತ್ತೆ ಹಂತ ಜಮೀನು ಕೊಂಡುಕೊಳ್ಳುವಾಗ ಲೆವನಿ ಸ್ಕೆಚ್ ನಕ್ಷೆ ಕಂಪಲ್ಸರಿ ಬೇಕಾಗುತ್ತೆ ಆರನೆಯದು ಡೀಡ್ ಅಂದ್ರೆ ಖರೀದಿ ಪತ್ರ ಈ ಹಿಂದೆ ಜಮೀನು ಯಾರಿಂದ ಖರೀದಿ ಆಗಿದೆ ಖರೀದಿದಾರರು ಯಾರು ಲ್ಯಾಂಡ್ ಸೇಲ್ ಮಾಡಿದವರು ಯಾರು ಹೀಗೆ ಹಲವಾರು ಮಾಹಿತಿ ಸೇಲ್ ನಲ್ಲಿ ಇರುತ್ತೆ ಇದರಲ್ಲಿ ಖರೀದಿ ಮಾಡುತ್ತಿರುವ ಜಮೀನಿನ ಚೆಕ್ ಬಂದಿರುವ ಕೂಡ ನೋಡಬಹುದು ಮತ್ತು ಭೂಮಿ ಮಾರುವರ ಬಳಿ ಸೇಲ್ ಡಿಡ್ ಜೆರಾಕ್ಸ್ ಪ್ರತಿ ಪಡೆದುಕೊಂಡು ನಂತರ ಅದರಲ್ಲಿ ಇರುವ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಡಾಕ್ಯುಮೆಂಟೇಷನ್ ನಂಬರ್ ಸಹಾಯದಿಂದ ಆ ಆಸ್ತಿಯ ಸೇಲ್ ಡಿಡ್ ಸರಿಯಾಗಿ ಇದೆಯೋ ಅಥವಾ ತಪ್ಪು ಮಾಹಿತಿಯಿಂದ ಕೂಡಿದೆಯೋ ಎಂದು ತಿಳಿದುಕೊಳ್ಳಲು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಆದ ಕಾವೇರಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಂಡು ನೋಡಬಹುದು ತದನಂತರ ಸೇಲ್ ಡೀಡ್ನಲ್ಲಿರುವ ಮಾಹಿತಿ ಸುಳ್ಳು ಇದೆಯೋ ಅಥವಾ ಸತ್ಯದಿಂದ ಕೂಡಿದೆಯೋ ಎಂದು ಗೊತ್ತಾಗುತ್ತೆ ಏಳನೆಯದು ಮ್ಯುಟೇಷನ್ ರಿಪೋರ್ಟ್ ಜಮೀನು ಮೊದಲಿನಿಂದ ಹಿಡಿದು ಇಲ್ಲಿಯವರೆಗೂ ಜಮೀನು ಯಾರಿಂದ ಯಾರ್ಯಾರಿಗೆ ಹೋಗಿದೆ ಮತ್ತು ಜಮೀನು ಯಾವ ಯಾವ ರೂಪದಲ್ಲಿ ದಾನ ಕ್ರಯ ವಿಭಾಗ ಹೀಗೆ ಎಲ್ಲಾನು ಕೂಡ ಈ ಜಮೀನು ಪ್ರತಿಯೊಂದು ಹಂತದಲ್ಲಿ ಏನೇನೂ ಆಗಿದೆ ಎಂದು ಮ್ಯೂಟೇಷನ್ ರಿಪೋರ್ಟ್ನಲ್ಲಿ ನೋಡಬಹುದು ಈ ಮ್ಯೂಟೇಷನ್ ರಿಪೋರ್ಟ್ ಕಾಪಿ ನೆಮ್ಮದಿ ಕೇಂದ್ರದ ಮೂಲಕ ತೆಗೆದುಕೊಂಡು ನೋಡಬಹುದು ಆದ್ದರಿಂದ ಈ ಮ್ಯುಟೇಷನ್ ರಿಪೋರ್ಟ್ ಅನ್ನೋದು ಜಮೀನು ಖರೀದಿ ಮಾಡುತ್ತಿರುವವರಿಗೆ ತುಂಬಾ ಇಂಪಾರ್ಟೆಂಟ್ ಎಂದು ಹೇಳಬಹುದು ಎಂಟನೆಯದು ಎನ್ ಟಿ ಸಿ ನೋಟ್ ಎನೆನ್ಸಿ ಸರ್ಟಿಫಿಕೇಟ್ ಅಂತ ಹೇಳಬಹುದು ಈ ದಾಖಲೆಯಲ್ಲಿ ಜಮೀನು ಈ ಹಿಂದೆ ಉಳುವನೆ ಭೂಮಿ ಒಡೆಯ ಬಂದಾಗ ಆಗಿತ್ತೋ ಅಥವಾ ಆ ಜಮೀನಿಗೆ ಸಂಬಂಧಪಟ್ಟಂತೆ ಯಾರಾದರೂ ಅರ್ಜಿ ಸಲ್ಲಿಸಿದರೆ ಆ ಮಾಹಿತಿಯನ್ನು ತಾಲೂಕು ಆಫೀಸ್ನಲ್ಲಿ ಮಾಹಿತಿ ಸಿಗುತ್ತೆ ಎನ್ ಟಿ ಸಿ ಬಗ್ಗೆ ಹತ್ತನೆಯದು ಸಾಗುವಳಿ ಚೀಟಿ ಒಂದು ವೇಳೆ ಜಮೀನು ಬಗರ್ ಹುಕುಂ ಅಥವಾ ಸರ್ಕಾರ ಯಾವುದೇ ಯೋಜನೆಗಳಲ್ಲಿ ಜಮೀನು ಮಂಜೂರು ಮಾಡಿತು ಅಂದ್ರೆ ತಹಶೀಲ್ದಾರರ ಮೂಲಕ ಜಮೀನು ಹೊಂದಿರುವವರು ಸಾಗುವಳಿ ಚೀಟಿ ಪಡೆದುಕೊಂಡಿರುತ್ತಾರೆ ಸಾಗುವಳಿ ಚೀಟಿ ಪಡೆದುಕೊಂಡವರು ಜಮೀನು ಇಷ್ಟು ವರ್ಷ ಅಂತ ಯಾರಿಗೂ ಕೂಡ ಪರಭಾರೆ ಮಾಡುವಂತಿಲ್ಲ ಎಂದು ಇರುತ್ತೆ ಉದಾಹರಣೆಗೆ ಹತ್ತು ವರ್ಷ ಇರಬಹುದು ಹದಿನೈದು ವರ್ಷ ಇರಬಹುದು ಅಥವಾ ಇಪ್ಪತ್ತು ವರ್ಷವೂ ಕೂಡ ಇರಬಹುದು ಒಂದು ವೇಳೆ ಸಾಗುವಳಿ ಚೀಟಿಯಲ್ಲಿರುವ ಸಮಯ ಆಗಿತ್ತು ಅಂದರೆ ಜಮೀನು ಹೊಂದಿರುವವರು ತಾಲೂಕಿನ ತಹಸೀಲ್ದಾರ್ ಅವರಿಂದ ಸಿ ಪಡೆದುಕೊಳ್ಳಬಹುದು ಸಿ ಪಡೆದುಕೊಂಡ ನಂತರ ಜಮೀನು ಪರಭಾರೆ ಮಾಡುವುದಕ್ಕೆ ಅವಕಾಶವಿರುತ್ತೆ ಸಾಗುವಳಿ ಚೀಟಿ ಭೂಮಿ ಖರೀದಿ ಮಾಡುವುದಕ್ಕಿಂತ ಮುಂಚೆ ಒಂದು ಬಾರಿ ಭೂಮಿ ಕೊಂಡುಕೊಳ್ಳುವರ ಬಳಿ ಚೆಕ್ ಮಾಡಿಕೊಳ್ಳುವುದು ಉತ್ತಮ ಹನ್ನೊಂದನೆಯದು ಸಿ ಎನ್ ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಕರೆಯುತ್ತಾರೆ ಖರೀದಿದಾರರು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಸಿ ಈ ಪ್ರಮಾಣ ಪತ್ರದಿಂದ ಸದ್ರಿ ಭೂಮಿ ಹೆಸರಿನಲ್ಲಿ ಎಷ್ಟು ಸಾಲವಿದೆ ಮತ್ತು ಋಣಗಳು ಮತ್ತು ನಿರ್ದಿಷ್ಟ ಹಕ್ಕುಗಳು ಬಗ್ಗೆ ಎಲ್ಲವೂ ಇದರಲ್ಲಿ ಒಳಗೊಂಡಿರುತ್ತೆ ಇ ಸಿನಲ್ಲಿ ಇದನ್ನು ಉಪ ನೋಂದಣಿ ಕಚೇರಿಯಲ್ಲಿ ಶು ನಿಗದಿತ ಶುಲ್ಕ ಪಾವತಿಸಿ ಪಡೆದುಕೊಳ್ಳಬಹುದು ಅಥವಾ ಕಾವೇರಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿಯೂ ಸಹ ಇ ಸಿ ಸಿಗುತ್ತೆ ಅಲ್ಲಿಂದ ಸಹ ನೀವು ನೋಡಬಹುದು ಹನ್ನೆರಡನೇದು ಸದ್ರಿ ಜಮೀನು ಪ್ರಿವೆಂಟೇಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಆ್ಯಕ್ಟ್ ಅಂದರೆ ಪಿ ಟಿ ಸಿ ಎಲ್ ಇದರ ಒಳಗಡೆ ಇದ್ದರೆ ಖರೀದಿದಾರರು ಭೂಮಿ ಖರೀದಿಸಲು ಬರುವುದಿಲ್ಲ ಆದ್ದರಿಂದ ಇದನ್ನು ತಹಸೀಲ್ದಾರ್ ಕಚೇರಿಯಲ್ಲಿರುವ ಭೂಮಿ ಪಿ ಟಿ ಸಿ ಎಲ್ ಶಾಖೆಗೆ ಹೋಗಿ ಪರಿಶೀಲಿಸಿದ ನಂತರವೇ ಜಮೀನು ಖರೀದಿ ಮಾಡುವುದು ಒಳ್ಳೆಯದು ಕೊನೆಯಲ್ಲಿ ಒಂದು ಮುಖ್ಯವಾದ ಮಾತು ನೆನಪಿರಲಿ ಖರೀದಿ ಮಾಡುತ್ತಿರುವ ಜಮೀನಿನ ಬಗ್ಗೆ ಸ್ವಲ್ಪ ಗೊಂದಲವಿದ್ದರೂ ನಿಮ್ಮ ಸ್ಥಳೀಯ ವಕೀಲರನ್ನು ಭೇಟಿ ಮಾಡಿ ದಾಖಲೆಗಳ ಸಮೇತ ವಿಚಾರಿಸಿ ಈ ವಿಡಿಯೋದಲ್ಲಿ ನಮಗೆ ಗೊತ್ತಿರುವಷ್ಟು ಮಾಹಿತಿ ನಿಮಗೆ ತಿಳಿಸಿದ್ದೇವೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಲು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ